ಹನ್ನೊಂದನೆಯ ಸಂಧಿಯ ಹನ್ನೊಂದನೆಯ ನುಡಿ. ದ್ರವ್ಯನೆನಿಸುವ ಭೂತಮಾತ್ರದೊಳ ಅವ್ಯಯನು ಕರ್ಮೇಂದ್ರಿಯಗಳೊಳ್ ಭವ್ಯ ಸತ್ಕ್ರಿಯ ನೆನಿಪ ಜ್ಞಾನೇಂದ್ರಿಯಗಳೊಳಗಿದ್ದು ಸ್ತವ್ಯಕಾರಕ ನೆನಿಸಿ ಸುಖಮಯ ಸೇವ್ಯ ಸೇವಕ ನೆನಿಸಿ ಜಗದೊಳು ಹವ್ಯವಾಹನ ನರಣಿಯೊಳಗಿಪ್ಪಂತೆ ಇರುತಿಪ್ಪ. ಹಿಂದೆ ತಿಳಿಸಿದ ವಿಚಾರವನ್ನೇ ಮತ್ತೆ ಅದನ್ನು ವಿವರಣೆಯನ್ನು ಮಾಡ್ತಾರೆ, ವಿಸ್ತಾರವಾಗಿ ತಿಳಿಸ್ತಾರೆ. ಆ ಪರಮಾತ್ಮ ಕಾರಣ ಜ್ಞಾನ ಕರ್ಮ ಇಂದ್ರಿಯ ದ್ರವ್ಯ ಗುಣ ಎಲ್ಲದರೊಳಗೂ ತುಂಬಿಕೊಂಡು ಇದ್ದಾನಲ್ಲ, ಅಂತಹ ಭಗವಂತ ದ್ರವ್ಯ ಪದಾರ್ಥದಲ್ಲಿ ತಾನಿದ್ದು ಅದರೊಳಗಿರುವಂತಹ ಪದಾರ್ಥಗಳ ಸ್ವಭಾವವನ್ನು ಗುಣವನ್ನು ಪ್ರೇರಣೆ ಮಾಡ್ತಾನೆ. ಮಾತ್ರವಲ್ಲ, ದ್ರವಣ ಅಂದರೆ ಚಲನ. ನಾನು ಕುಳಿತಲ್ಲೇ ಇಲ್ಲೇ ಕುಳಿತು ನಾನೇನೂ ಮಾಡೋದಿಲ್ಲ, ನಾನು ಅಸ್ವತಂತ್ರ, ಎಲ್ಲನೂ ದೇವರೇ ಮಾಡಿಸ್ಲಿ, ದೇವರೇ ತಿಳಿಸ್ಲಿ ಅಂತ ಪುಸ್ತಕವನ್ನೂ ತೆಗೆಯದೆ ಅಧ್ಯಯನವನ್ನೂ ಮಾಡದೆ ಗುರುಗಳ ಹತ್ತಿರ ಹೋಗದೆ ಇದ್ದರೆ ಅದು ನಮಗೆ ಸಿಗುವುದಿಲ್ಲ. ಹಾಗಾದರೆ ಆ ಭಗವಂತ ನಮಗೆ ಸಿಗಬೇಕು ಅಂತಾದರೆ ನನ್ನೊಳಗೆ ಚಲನಗಳು, ಗುರುಗಳ ಹತ್ತಿರ ಹೋಗೋದು, ಜ್ಞಾನ ಪಡೆಯೋದಕ್ಕೆ ಪ್ರಯತ್ನ ಮಾಡೋದು ಇತ್ಯಾದಿಗಳನ್ನು ನಾನು ಮಾಡಬೇಕು. ಹೀಗೆ ಆ ಭಗವಂತ ನಮಗೆ ದ್ರವಣದಿಂದ ಪ್ರಾಪ್ಯನಾಗ್ತಾನೆ, ಅದಕ್ಕಾಗಿ ಅವನಿಗೆ ದ್ರವ್ಯ. ಹಾಗೇನೆ ಅನ್ನವನ್ನು ಕೊಟ್ಟವನು ಅವನೇ, ಜ್ಞಾನವನ್ನು ಕೊಟ್ಟವನು ಅವನೇ, ಅದರೊಳಗೆ ಇದ್ದುಕೊಂಡು ಬೇಕಾದಂತಹ ಫಲವನ್ನು ನೀಡುವವನು ಅವನೇ. ಈ ರೀತಿಯಾಗಿ ನಾನು ಜ್ಞಾನ ಪಡೆದದ್ದಕ್ಕಾಗಿ ನಾಲ್ಕು ಜನ ಸ್ತೋತ್ರ ಮಾಡ್ತಾರೆ, ನಾನು ನಾಲ್ಕು ಜನರಿಗೆ ಅನ್ನದಾನ ಮಾಡಿದ್ದಕ್ಕಾಗಿ ನಾಲ್ಕು ಜನ ಸ್ತೋತ್ರ ಮಾಡ್ತಾರೆ. ಹಾಗಾದರೆ ಸ್ತೋತ್ರಕ್ಕೆ ಯೋಗ್ಯನಾಗುವ ರೀತಿಯಲ್ಲಿ ನನ್ನ ಮಾಡಿದ ಭಗವಂತ, ಅದಕ್ಕಾಗಿ ಅವನು ಸ್ತವ್ಯ. ಹೀಗೆ ಆ ಭಗವಂತನಿಗೆ ಎಲ್ಲ ಶಬ್ದಗಳು ಉಂಟು. ವಿಷ್ಣು ಸಹಸ್ರನಾಮದಲ್ಲಿ ಈ ಎಲ್ಲ ನಾಮಗಳನ್ನು ಬಹಳ ಸುಂದರವಾಗಿ ತಿಳಿಸಿಕೊಟ್ಟದ್ದುಂಟು. ಅಂತಹ ಭಗವಂತ ಪಂಚಭೂತಗಳಲ್ಲೂ ತುಂಬಿಕೊಂಡು ಇದ್ದಾನೆ. ಆ ಭೂತಗಳು ಹುಟ್ಟುತ್ತದೆ, ನಾಶವಾಗ್ತವೆ, ಆದರೆ ಅವನು ಮಾತ್ರ ಅಲ್ಲಿದ್ದಾಗಲೂ ಅಲ್ಲಿಂದ ಬಿಟ್ಟಾಗಲೂ ಅವ್ಯಯನು. ಅವನಿಗೆಂದಿಗಲೂ ವ್ಯಯ ನಾಶ ಇಲ್ಲ. ಅಂತಹ ಭಗವಂತ ನಮ್ಮ ಕರ್ಮೇಂದ್ರಿಯದಲ್ಲೂ ಇದ್ದಾನೆ, ಜ್ಞಾನೇಂದ್ರಿಯದಲ್ಲೂ ಇದ್ದಾನೆ, ಇಂದ್ರಿಯದಲ್ಲೂ ಇದ್ದಾನೆ, ಇಂದ್ರಿಯದಿಂದಾಗುವ ಕರ್ಮದಲ್ಲೂ ಇದ್ದಾನೆ. ಅಂತಹ ಭಗವಂತ ನಮ್ಮೊಳಗೆ ತಾನು ಇರಬೇಕಾದಾಗ, ಕರ್ಮಗಳನ್ನು ಮಾಡಿಸಬೇಕಾದಾಗ ಅವನಿಗೆ ಯಾವ ಲಾಭ ಇಲ್ಲ, ಅವನು ಸುಖಮಯ, ಕೇವಲ ಸಂತೋಷವನ್ನೇ ಅನುಭವಿಸುವ ಜ್ಞಾನಸ್ವರೂಪಿ, ಆನಂದ ಸ್ವರೂಪಿ. ಆದರೂ ಸೇವೆಯನ್ನು ಮಾಡುವಂತಹ ನಮ್ಮೊಳಗೆ ನಿಂತುಕೊಂಡು ಸೇವೆ ಮಾಡಿಸ್ತಾನೆ, ಅದಕ್ಕಾಗಿ ಆ ಭಗವಂತ ಸೇವಕ. ಹಿರಿಯರೊಳಗಿದ್ದುಕೊಂಡು ಸೇವೆಯನ್ನು ತೆಗೆದುಕೊಳ್ಳುತ್ತಾನೆ, ಅದಕ್ಕಾಗಿ ಪರಮಾತ್ಮ ಸೇವ್ಯ. ಹೀಗೆ ಭಗವಂತ ಎಲ್ಲರೊಳಗೂ ಇದ್ದು ಎಲ್ಲ ಕಾರ್ಯವನ್ನು ಮಾಡೋದಕ್ಕಾಗಿ ಎಲ್ಲ ಶಬ್ದಗಳಿಂದಲೂ ಕರೆಸಿಕೊಳ್ಳುತ್ತಾನೆ. ಎಲ್ಲ ಕಡೆ ಇರ್ತಾನೆ ಅಂತ ಹೇಳ್ತೀರಿ, ಪ್ರತಿಯೊಂದು ಪದಾರ್ಥದಲ್ಲೂ ಪ್ರತಿಯೊಬ್ಬ ಜೀವರಲ್ಲೂ ಇದ್ದ ಮೇಲೆ ಒಂದು ಕಡೆಯಾದರೂ ನಮಗೆ ಬೇಗನೆ ಸ್ಪಷ್ಟವಾಗಿ ಕಾಣಬೇಕಲ್ಲ, ಕಾಣುವುದಿಲ್ಲ. ಅದಕ್ಕಾಗಿ ಭಗವಂತನನ್ನು ಕಾಣುವ ಬಗೆಯನ್ನು ತಿಳಿಸಿಕೊಡುತ್ತಾರೆ. ಮೊದಲನೇ ಸಂಧಿಯಿಂದಲೂ ಅನೇಕ ಬಾರಿ ಈ ದೃಷ್ಟಾಂತ ಬಂದದ್ದುಂಟು. ದೇವರ ಮೇಲೆ ವಿಶ್ವಾಸ ಇಡಬೇಕು. ಆ ಭಗವಂತ ಸಿಗುವುದಕ್ಕಾಗಿ ಪ್ರಯತ್ನ ಸಾಧನೆ ನಿರಂತರ ಇರಬೇಕು ಅನ್ನುವುದಕ್ಕಾಗಿ ಈ ದೃಷ್ಟಾಂತವನ್ನು ಮೇಲಿಂದ ಮೇಲೆ ಕೊಡ್ತಾರೆ. ಹವ್ಯವಾಹನನು ಅರಣಿಯೊಳಗಿಪ್ಪಂತೆ ಇರುತಿಪ್ಪ. ನಾವು ಹಾಕುವಂತಹ ಹೋಮದೊಳಗಿನ ಆಹುತಿ ಅದು ಹವ್ಯ. ಆ ಎಲ್ಲ ಆಹುತಿಯನ್ನು ಹವ್ಯವನ್ನು ಒಯ್ಯುವ ವ್ಯಕ್ತಿ, ಅದಕ್ಕೆ ವಾಹನನಾದವನು ಅಗ್ನಿ. ಹೀಗಾಗಿ ಅಗ್ನಿಗೆ ಹವ್ಯವಾಹನ ಅಂತಾರೆ. ಅಂತಹ ಅಗ್ನಿ ಅರಣಿಯೊಳಗೆ ಕಟ್ಟಿಗೆಯ ಒರಳಿನೊಳಗೆ ಉಂಟು. ಆದರೆ ಮುಟ್ಟಿದಾಗ ಬಿಸಿ ಹತ್ತೋದಿಲ್ಲ, ಮೂಗಿಗೆ ಸುಟ್ಟ ವಾಸನೆ ಬರೋದಿಲ್ಲ, ಕಣ್ಣಿಗೆ ಕಾಣೋದಿಲ್ಲ. ಅದನ್ನು ಸರಿಯಾಗಿ ಮಥನ ಮಾಡಿ ಪ್ರಯತ್ನ ಮಾಡಿದ ಮೇಲೆ ಅಗ್ನಿ ಕಾಣೋದು. ಹಾಗೇ ಇರುವ ಅಗ್ನಿ ಪಡೆಯೋದಕ್ಕಾಗಿ ಹೇಗೆ ನಮ್ಮ ಪ್ರಯತ್ನ, ನಮ್ಮ ಅದಕ್ಕಾಗಿ ಛಲ ಬೇಕೋ, ಹಾಗೆ ಭಗವಂತನನ್ನು ಕಾಣೋದಕ್ಕಾಗೂ ಕೂಡ ಜನ್ಮ ಜನ್ಮಾಂತರಗಳ ಪ್ರಯತ್ನ ಸಾಧನೆ ಅದೆಲ್ಲವೂ ಬೇಕು. ಆ ಸಾಧನೆಯನ್ನು ಪೂರ್ಣ ಮಾಡಿದ ಮೇಲೆ ಅವಶ್ಯವಾಗಿ ದೇವರು ಕಾಣ್ತಾನೆ. ಹೀಗೆ ಸಾರ್ಥಕವಾದ ಇಂದ್ರಿಯಗಳನ್ನು ಮಾಡಿಕೊಳ್ಳಬೇಕು ಅಂದರೆ ಆ ಎಲ್ಲ ಇಂದ್ರಿಯಗಳು ಭಗವತ್ಪರ ಆಗಬೇಕು.
ಪ್ರತಿಯೊಂದು ನಾನು ದೇವರಿಗೆ ಬಳಸಿದಾಗ ಮಾತ್ರ ಅದು ಸಾರ್ಥಕ ಆಗತ್ತೆ. ಆ ರೀತಿಯಾದ ಸಾರ್ಥಕವಾದ ಅವಯವಗಳನ್ನು ಸಾರ್ಥಕವಾದ ಜೀವನವನ್ನು ನಡೆಸಲಿಕ್ಕೆ ಸಿದ್ಧರಾಗಬೇಕು ಅನ್ನೋದನ್ನು ದಾಸರು ಈ ನುಡಿಯಲ್ಲಿ ಮುಖ್ಯವಾಗಿ ತಿಳಿಸಿಕೊಡ್ತಾ ಆ ಭಗವಂತನ ವ್ಯಾಪ್ತಿಯ ಚಿಂತನೆಯನ್ನು ಕೂಡ ಮಾಡಿಸಿಕೊಡ್ತಾ ಇದ್ದಾರೆ. 11ನೇ ಸಂಧಿಯ 12ನೆಯ ನುಡಿ. ಮನವೇ ಮೊದಲಾದಿಂದ್ರಿಯಗಳೊಳಗನಿಲದೇವನು ಶುಚಿ ಎನಿಸಿಕೊಂಡ ನವರತ ನೆಲೆಸಿಪ್ಪ ಶುಚಿ ಶದ್ಧೋತನೆಂದೆನಿಸಿ ತನುವಿನೊಳಗಿಪ್ಪನು ಸದಾವಾ ಮನ ಋಷಿಕೇಶಾಖ್ಯ ರೂಪದ ಅನುಭವಕ್ಕೆ ತಂದೀವ ವಿಷಯ ಜ ಸುಖವ ಜೀವರಿಗೆ. ಹರಿಕಥಾಮೃತ ಸಾರ, ಎಲ್ಲ ಉಪನಿಷತ್ತುಗಳ ಸಾರ. ಹೀಗಾಗಿ ಆ ಉಪನಿಷತ್ತುಗಳಲ್ಲಿ ಬರುವಂತಹ ಅನೇಕ ಪ್ರಮೇಯಗಳನ್ನು ಸಂಗ್ರಹಿಸಿ ನಮಗೆ ಕೊಡ್ತಾ ಇದ್ದಾರೆ. ಕಟಕೋಪನಿಷತ್ತು ಅಂತ ಒಂದುಂಟು. ಆ ಉಪನಿಷತ್ತಿನಲ್ಲಿ ಬರುವಂತಹ ಪ್ರಮೇಯ ಭಾಗವನ್ನು ಒಂದು ಅಂಶವನ್ನು ನಮಗೆ ನೆನಪಿಸಿ ಕೊಡ್ತಾರೆ. ಮನಸ್ಸು ಶುದ್ಧವಾದಾಗ ಭಗವಂತ ನಮಗೆ ಸಿಗುತ್ತಾನೆ. ಶುದ್ಧವಾದ ಮನಸ್ಸು ಇದ್ದಾಗ ದೇವತೆಗಳ ಗುರುಗಳ ಅನುಗ್ರಹ ಆಗತ್ತೆ. ಶುದ್ಧವಾದ ಮನಸ್ಸು ಇದ್ದಾಗ ಜನ ನನಗೆ ಅನುಗ್ರಹ ಮಾಡ್ತಾರೆ, ಪ್ರೀತಿಸ್ತಾರೆ. ಇದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಆದರೆ ದೇಹವನ್ನು ಶುದ್ಧ ಮಾಡಿಕೊಳ್ಳೋದು ಗೊತ್ತೇ ಹೊರತು ಮನಸ್ಸನ್ನು ಹೇಗೆ ಶುದ್ಧ ಮಾಡಿಕೊಳ್ಳೋದು? ಎಲ್ಲರಿಗೂ ಅವರವರಿಗೆ ನನ್ನ ಮನಸ್ಸು ಶುದ್ಧವಾಗೇ ಇದೆ ಅಂತ ಅನಿಸತ್ತೆ ಹೊರತು ಯಾರಿಗೂ ಕೂಡ ನನ್ನ ಮನಸ್ಸು ಶುದ್ಧ ಇಲ್ಲ ಅಂತ ಅನಿಸೋದೇ ಇಲ್ಲ. ಹಾಗಾದರೆ ಮನಸ್ಸಿನ ಹೊಲಸು ಇದೆ ಅನ್ನೋದೇ ಗೊತ್ತಾಗದೇ ಇದ್ದಾಗ ಅದನ್ನು ಗೊತ್ತು ಮಾಡಿಕೊಂಡು ಅದನ್ನು ಶುದ್ಧ ಮಾಡಿಕೊಳ್ಳೋದು ಹೇಗೆ ತಿಳಿಯೋದಿಲ್ಲ. ಅದನ್ನು ಇಲ್ಲಿ ನೆನಪಿಸಿಕೊಡ್ತಾರೆ. ಉಪನಿಷತ್ತಿನಲ್ಲಿ ಹೇಳಬೇಕಾದಾಗಂತಾರೆ, ಮನಸ್ಸಾಗಲಿ ಯಾವುದೇ ಇಂದ್ರಿಯವಾಗಲಿ ಅದು ಶುದ್ಧವಾಗಬೇಕಾದರೆ ಶುಚಿನಾಮಕ ವಾಯುದೇವರ ಚಿಂತನೆ ಸನ್ನಿಧಾನ ಬೇಕು. ಯಾವಾಗ ವಾಯುದೇವರು ಶುಚಿ ಶುದ್ಧ ಅಂತ ನಾವು ತಿಳಿತೇವೆ, ಅದನ್ನು ಮನನ ಮಾಡ್ತೇವೆ, ಚಿಂತನೆ ಮಾಡ್ತೇವೆ, ಹೆಚ್ಚು ಹೆಚ್ಚು ವಾಯುದೇವರ ಮಹಿಮೆಗಳನ್ನು ಕೇಳ್ತಾ ತಿಳಿತಾ ಹೇಳ್ತಾ ಹೋಗ್ತೇವೆ, ಆಗ ನಮ್ಮ ಮನಸ್ಸು ನಮ್ಮ ಇಂದ್ರಿಯಗಳು ಶುದ್ಧವಾಗತ್ತೆ. ನಮ್ಮ ಇವತ್ತಿನ ರಕ್ತವನ್ನೇ ನೋಡ್ತೇವಲ್ಲ, ರಕ್ತ ಶುದ್ಧ ಆಗಬೇಕು ಅಂದರೆ ಒಳಗೆ ಅದರ ಸಂಚಾರ ಆಗಬೇಕು, ಉಸಿರಾಟ ಸರಿಯಾಗಬೇಕು. ಸರಿಯಾದ ಉಸಿರಾಟ ಅರ್ಥಾತ್ ಪ್ರಾಣವಾಯು ಓಡಾಡ್ತಾ ಇದ್ದರೆ ರಕ್ತದ ಶುದ್ಧಿ, ರಕ್ತ ಶುದ್ಧವಾದರೆ ದೇಹ ಆರೋಗ್ಯ ಎಲ್ಲವೂ ಶುದ್ಧಿ. ಹಾಗಾದರೆ ಈ ಹೊರಗಿನ ಗಾಳಿಯಿಂದ ದೇಹದ್ದು ರಕ್ತದ್ದು ಶುದ್ಧಿಯಾಗುವುದಾದರೆ ಅದರೊಳಗಿರುವ ಅದರ ದೇವತೆಯಾದಂತಹ ಪ್ರಾಣದೇವನಿಂದ ಮನಸ್ಸಿನ ಶುದ್ಧಿಯಾಗತ್ತೆ. ಆ ಶುಚಿನಾಮಕರಾದ ವಾಯುದೇವರು ನಮ್ಮೊಳಗೆ ಯಾವಾಗಲೂ ಇರಲಿ ಅನ್ನೋದನ್ನು ಚಿಂತನೆ ಮಾಡಬೇಕು. ಹಾಗೇನೇ ಇಂದ್ರಿಯದೊಳಗೆ ಪರಮಾತ್ಮ ಈ ತಾನು ಸನ್ನಿಹಿತನಾಗಿದ್ದಾನೆ, ಅಲ್ಲಿ ವಾಯುದೇವರು ನೆಲೆಸಿದ್ದಾನೆ. ಆ ವಾಯುದೇವರಿಗೆ ಶುಚಿಶತ ಅಂತ ಕರೀತಾರೆ. ಈ ಶುಚಿಯಾಗಲಿ ಶುಚಿಶತ ಆಗಲಿ ಮುಂದಿನ ಹೋತ ಆಗಲಿ ಇದು ಎಲ್ಲವೂ ದೇವರ ನಾಮಗಳು. ನಿತ್ಯದಲ್ಲೂ ಕೂಡ ಅದನ್ನು ಸ್ಮರಣೆಯನ್ನು ಮಾಡ್ತೇವೆ. ಇದೇ ಜಗನ್ನಾಥದಾಸರು ಹರಿತಾಂಸಾರದಲ್ಲಿ ಹೇಳಿದ ಹಾಗೆ ಫಲವಿದು ಬಾಳ್ದುದಕ್ಕೆ ಎಲ್ಲೂ ಹೇಳಬೇಕಾದ ಹಂಸ ಮೊದಲಾದ 8 ರೂಪಗಳು ಅಲ್ಲಿ ಹೇಳಬೇಕಾದಾಗಲೂ ಈ ಎಲ್ಲ ರೂಪಗಳ ಸ್ಮರಣೆಯನ್ನು ಮಾಡಿಸ್ತಾರೆ. ಹೀಗೆ ಹಂಸ ಶುಚಿಶತ ಹೋತ ಈ 3 ನಾಮಗಳು ಭಗವಂತನಿಗೆ ಉಂಟು. ಆ ಭಗವಂತನ ಅನುಗ್ರಹದಿಂದ ಭಗವಂತನ ಸೇವೆಗಾಗಿ ನಮ್ಮೊಳಗೆ ನಿಂತುಕೊಂಡು ಮನಸ್ಸಿನಲ್ಲಿ ಜ್ಞಾನೇಂದ್ರಿಯದಲ್ಲಿ ಕರ್ಮೇಂದ್ರಿಯದಲ್ಲಿ ತಾವು ಕಾರ್ಯವನ್ನು ಮಾಡುತ್ತಾರೆ. ಅದಕ್ಕಾಗಿ ವಾಯುದೇವರಿಗೂ ಕೂಡ ಈ 3 ನಾಮಗಳು ಇದೆ. ಹಾಗೆಯೇ ಆ ವಾಯುದೇವರನ್ನು ಪ್ರೇರಣೆ ಮಾಡುವುದಕ್ಕಾಗಿಯೂ ಕೂಡ ಭಗವಂತ ಸನ್ನಿಹಿತನಾಗ್ತಾನೆ. ನಮ್ಮ ಮಧ್ಯದೊಳಗೆ ಪರಮಾತ್ಮ ತಾನು ವಾಮನ ರೂಪದಿಂದ ಇದ್ದಾನೆ. ಆ ವಾಮನ ರೂಪದಿಂದ ದೇಹದ ಮಧ್ಯದಲ್ಲಿ ಇದ್ದುಕೊಂಡು ಎಲ್ಲ ದೇವತೆಗಳಿಂದ ಸೇವೆಯನ್ನು ಪಡೆಯುತ್ತಾನೆ. ಇಂದ್ರಿಯದೊಳಗಿದ್ದುಕೊಂಡು ಏನು ವಾಯುದೇವರು ನಮಗೆ ಬೇಕಾದ ಜ್ಞಾನವನ್ನು ಶುದ್ಧಿಯನ್ನು ಕೊಡುತ್ತಾರೋ ಅದಕ್ಕೆ ಪ್ರೇರಕನಾಗಿ ಶುಚಿಶತ ನಾಮಕರಾದ ವಾಯುದೇವರಿಗೆ ಪ್ರೇರಕನಾಗಿ ಋಷಿಕೇಶನಾಗಿ ತಾನು ಸನ್ನಿಹಿತನಾಗಿದ್ದಾನೆ. ಋಷಿಕ ಅಂದರೆ ಇಂದ್ರಿಯಗಳು, ಆ ಇಂದ್ರಿಯಗಳಿಗೆ ಪ್ರೇರಕ. ಅದು ಜ್ಞಾನೇಂದ್ರಿಯವೇ ಇರ್ಬೋದು ಕರ್ಮೇಂದ್ರಿಯವೇ ಇರ್ಬೋದು, ಎಲ್ಲ ಇಂದ್ರಿಯಗಳಿಗೂ ಕೂಡ ಪ್ರೇರಕನಾದದ್ದಕ್ಕಾಗಿ ಋಷಿಕೇಶ. ಸೌಂದರ್ಯವನ್ನು ಶುದ್ಧಿಯನ್ನು ಅನ್ನವನ್ನು ಜ್ಞಾನವನ್ನು ಕೊಡೋದಕ್ಕಾಗಿ ವಾಮನ. ಹೀಗೆ
ಹರಿ ವಾಯು ಅವರ ಮಹಿಮ ಅವರ ಪರಿಚಯ ಅವರ ಉಪಕಾರದ ಚಿಂತನೆ ನಮ್ಮೊಳಗೆ ನಿರಂತರ ಆಗಬೇಕು. ಆ ಕಾರಣಕ್ಕಾಗಿ ದಾಸರು ಈ ನುಡಿಯಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. 11